ಮಾರ್ಚ್ 21ರಂದು ನಡೆಯಲಿರುವ ಎಸ್ಎಸ್ಎಲ್ಸಿ ಪರೀಕ್ಷೆಗಳನ್ನು ಸುಗಮ ಹಾಗೂ ನ್ಯಾಯಸಮ್ಮತವಾಗಿ ನಡೆಸಲು ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ಅಗತ್ಯವಿರುವ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಎಂದು ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಎಂಜಿ ದಾಸರ್ ಹೇಳಿದ್ದಾರೆ. ಮಾರ್ಚ್ 21ರಿಂದ ನಡೆಯಲಿರುವ ಎಸ್ಎಸ್ಎಲ್ಸಿ ಪರೀಕ್ಷೆಗಳನ್ನು ಸುಗಮ ಹಾಗೂ ನ್ಯಾಯಸಮ್ಮತವಾಗಿ ನಡೆಸಲು ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ಅಗತ್ಯವಿರುವ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಎಂದು ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಎಂಜಿ ದಾಸರ್ ಹೇಳಿದ್ದಾರೆ. ಪಟ್ಟಣದ ಡಿಡಿಪಿಐ ಕಚೇರಿಯಲ್ಲಿ ಸೋಮವಾರ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ನಡೆಸುವ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆ 14 ವರ್ಷಗಳಿಂದ ಪ್ರತಿ ವರ್ಷ ಉತ್ತಮ ಸಾಧನೆ ಮಾಡುತ್ತಾ ಬಂದಿದೆ. ಪ್ರಸಕ್ತ ಸಾಲಿನಲ್ಲಿ 21,973 ವಿದ್ಯಾರ್ಥಿಗಳು, 18,047 ವಿದ್ಯಾರ್ಥಿನಿಯರು ಸೇರಿ ಒಟ್ಟು 40,020 ಜನ ಪರೀಕ್ಷೆ ಎದುರಿಸಲಿದ್ದಾರೆ ಎಂದರು. ಶೈಕ್ಷಣಿಕ ಜಿಲ್ಲೆಯಲ್ಲಿ ಒಟ್ಟು 130 ಪರೀಕ್ಷಾ ಕೇಂದ್ರ ನಿಯೋಜಿಸಲಾಗಿದ್ದು, ಕ್ಲಸ್ಟರ್ ಸಹಿತ 48, ಕ್ಲಸ್ಟರ್ ರಹಿತ 81 ಹಾಗೂ 1 ಖಾಸಗಿ ಕೇಂದ್ರಗಳಲ್ಲಿ ಪರೀಕ್ಷೆ ನಡೆಯಲಿದ್ದು, 4 ಕೇಂದ್ರಗಳನ್ನು ಸೂಕ್ಷ್ಮ ಎಂದು ಗುರುತಿಸಲಾಗಿದೆ ಎಂದರು. ನಕಲು ತಡೆಯಲು ಎಲ್ಲ ಮುಖ್ಯ ಅಧೀಕ್ಷಕರ ಕೊಠಡಿಗಳಲ್ಲಿ 130, ಕಾರಿಡಾರ್ನಲ್ಲಿ 230 ಕೊಠಡಿಗಳಲ್ಲಿ 834 ಸೇರಿ 1,194 ಕೊಠಡಿಗಳಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸಲಾಗಿದೆ. 130 ಮುಖ್ಯ ಅಧೀಕ್ಷಕರು, 37 ಉಪ ಮುಖ್ಯ ಅಧೀಕ್ಷಕರು, 130 ಕಸ್ಟೋಡಿಯನ್, 40 ಮಾರ್ಗಾಧಿಕಾರಿಗಳನ್ನು ನಿಯೋಜಿಸಲಾಗಿದೆ ಎಂದು ತಿಳಿಸಿದರು. 11 ಅಂತರ ಜಿಲ್ಲಾ ಜಾಗೃತ ದಳ, 65 ಜಿಲ್ಲಾ ಮಟ್ಟದ ವೀಕ್ಷಕರು, 9 ಜಿಲ್ಲಾ ಹಂತದ ಜಾಗೃತ ದಳ, 21 ತಾಲೂಕು ಹಂತದ ಜಾಗೃತ ದಳ, 130 ಸ್ಥಾನಿಕ ಜಾಗೃತ ದಳ ನಿಯೋಜಿಸಲಾಗಿದೆ ಎಂದರು. ನಮ್ಮಲ್ಲಿ ಒಟ್ಟು ಪ್ರೌಢಶಾಲೆಗಳ ಸಂಖ್ಯೆ 533. ಈ ಪೈಕಿ ಒಟ್ಟು ಮಕ್ಕಳ ಪರೀಕ್ಷೆಗೆ ಹಾಜರಾಗಬೇಕಾಗಿರ್ತಕ್ಕಂಥವರು 40,020. ಒಟ್ಟು 21,973 ಗಂಡು ಮಕ್ಕಳು, 18,047 ಹೆಣ್ಣು ಮಕ್ಕಳು, ಒಟ್ಟು 41,020 ಮಕ್ಕಳು ಪರೀಕ್ಷೆಗೆ ಹಾಜರಾಗ್ತಾ ಇದ್ದಾರೆ. ಇಷ್ಟು ಮಕ್ಕಳನ್ನ ಇಷ್ಟು ಕೇಂದ್ರಗಳಲ್ಲಿ ನಾವು ಅಳವಡಿಕೆ ಮಾಡಿದೀವಿ ಅಂತ ಕೇಳಿದ್ರೆ, ಕ್ಲಸ್ಟರ್ ರಹಿತ ಸಹಿತವಾಗಿರ್ತಕ್ಕಂಥ 48 ಕೇಂದ್ರ, ಕ್ಲಸ್ಟರ್ ರಹಿತವಾಗಿರ್ತಕ್ಕಂಥ 81 ಕೇಂದ್ರ, ಅದರ ಜೊತೆಗೆ ಖಾಸಗಿಯಾಗಿ ಅಭ್ಯರ್ಥಿಯಾಗಿ ಕೊಡ್ತಕ್ಕಂಥ 1 ಕೇಂದ್ರ ನಮ್ಮಲ್ಲಿದೆ. ಒಟ್ಟು 130 ಪರೀಕ್ಷಾ ಕೇಂದ್ರಗಳು ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ಇದ್ದಾವೆ ಅಂತಕ್ಕಂಥ ಮಾಹಿತಿಯನ್ನು ತಮ್ಮ ಸಾಧನಪಡಿಸ್ತೇನೆ. ಅದರೊಳಗೆ ಕನ್ನಡ ಮಾಧ್ಯಮದಲ್ಲಿ ಇರ್ತಕ್ಕಂಥ ಒಟ್ಟು ಮಕ್ಕಳು ಅಂತ ಕೇಳಿದ್ರೆ, 31,739 ಮಕ್ಕಳು ಕನ್ನಡ ಮಾಧ್ಯಮವನ್ನು ಪ್ರತಿನಿಧಿಸಿ ಪರೀಕ್ಷೆಯನ್ನು ಬರೀತಾ ಇದ್ದಾರೆ. ಇಂಗ್ಲಿಷ್ ಮಾಧ್ಯಮದಲ್ಲಿ 2,949 ಮಕ್ಕಳು ಈ ಸಾರಿ ಪರೀಕ್ಷೆಗೆ ಹಾಜರಾಗಲಿದ್ದಾರೆ. ಉರ್ದು ಮಾಧ್ಯಮದಲ್ಲಿ 1,497 ಮಕ್ಕಳು ಪರೀಕ್ಷೆಯನ್ನು ಬರೀತಾ ಇದ್ದಾರೆ. ಮರಾಠಿ ಮಾಧ್ಯಮವನ್ನು ಪ್ರತಿನಿಧಿಸಿ 3,835 ಮಕ್ಕಳು ಪರೀಕ್ಷೆಗೆ ಹಾಜರಾಗ್ತಾ ಇದ್ದಾರೆ. ಇವರೆಲ್ಲರೂ ಒಟ್ಟು ಅಂತ ಕೇಳಿದ್ರೆ 40,020 ಮಕ್ಕಳು ಪರೀಕ್ಷೆಗೆ ಹಾಜರಾಗ್ತಾ ಇದ್ದಾರೆ. ಇನ್ನು ಪರೀಕ್ಷೆ ಕೇಂದ್ರಗಳು ಅಂತ ಕೇಳಿದ್ರೆ ಎಲ್ಲವೂ ಸಾಮಾನ್ಯ ಕೇಂದ್ರಗಳಾಗಿರುವುದಿಲ್ಲ. ಕೆಲವೊಂದು ಪರೀಕ್ಷಾ ಕೇಂದ್ರಗಳು ಸೂಕ್ಷ್ಮವಾಗಿರ್ತಕ್ಕಂಥ ಕೇಂದ್ರಗಳನ್ನು ಗುರುತಿಸಲ್ಪಟ್ಟಿರ್ತವೆ ಬೋರ್ಡಿನಿಂದ, ಕೆಲವೊಂದು ಅತಿ ಸೂಕ್ಷ್ಮ ಅಂತ ಗುರುತಿಸಿರ್ತವೆ, ಕೆಲವೊಂದು ಮಾತ್ರ ಸಾಮಾನ್ಯ ಅಂತ ಇರ್ತವೆ. ಆದ್ರೆ ಇಷ್ಟು ದೊಡ್ಡ ಶೈಕ್ಷಣಿಕ ಜಿಲ್ಲೆ 8 ವಲಯಗಳಿಂದ ಕೂಡಿರ್ತಕ್ಕಂಥದ್ದು, 40,020 ಮಕ್ಕಳು ಪರೀಕ್ಷೆಗೆ ಹಾಜರಾಗುವಂತಹ ಇಷ್ಟೊಂದು ದೊಡ್ಡ ಜಿಲ್ಲೆಯಲ್ಲಿ ಸೂಕ್ಷ್ಮ ಇರ್ತಕ್ಕಂಥ ಕೇಂದ್ರಗಳನ್ನು ಕೇಳಿದ್ರೆ ಕೇವಲ 4, ಅತಿ ಸೂಕ್ಷ್ಮ ಕೇಂದ್ರಗಳು ನಮ್ಮಲ್ಲಿ ಇಲ್ಲವೇ ಇಲ್ಲ. ಸಾಮಾನ್ಯವಾಗಿ 126 ಕೇಂದ್ರಗಳು ಸಾಮಾನ್ಯ ಅಂತಾಗಿದ್ದಾವೆ, ಒಟ್ಟು 130 ಕೇಂದ್ರಗಳಿದ್ದಾವೆ. ಇನ್ನು ಮುಖ್ಯ ಅಧೀಕ್ಷಕರ ಕೊಠಡಿಯಲ್ಲಿ 100 ಕಾರಿಡಾರ್ನಲ್ಲಿ ನಾವು ಸಿಸಿಟಿವಿ ಅಂತಕ್ಕಂಥದ್ದನ್ನು ಬಳಕೆ ಮಾಡಿಕೊಳ್ತಾ ಇದ್ದೇವೆ. ಎಲ್ಲಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಚ್ಚುತ್ತೀವಿ ಅಥವಾ ಎಲ್ಲಿ ಪ್ರಶ್ನೆ ಪತ್ರಿಕೆ ನಾವು ಬಂಡಲ್ಗಳನ್ನು ಎಣಿಕೆ ತಗೊಳ್ತೀವಿ, ಅಂತಲ್ಲಿಯೂ ಕೂಡ ಸಿಸಿಟಿವಿ ಅಳವಡಿಸಲಿಕ್ಕೆ ಸರ್ಕಾರದ ನಾವು ಸಿಡಿಯೂರು ಪಾರ್ಮೆಂಟ್ವಾಗಿ 130 ಕೇಂದ್ರಗಳಲ್ಲಿ ಇವು ಎಲ್ಲ ರೀತಿಯ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿದ್ದೇವೆ. ಆ ನಂತರದಲ್ಲಿ ಕಾರಿಡಾರ್ನಲ್ಲಿ ಇರ್ತಕ್ಕಂಥವ್ರು ಕೇಳಿದ್ರೆ 230 ಕೇಂದ್ರಗಳು ಕಾರಿಡಾರ್ನಲ್ಲಿ ಕೊಠಡಿಗಳಲ್ಲಿ ವ್ಯವಸ್ಥೆ ಮಾಡಿದ್ದೇವೆ. 834 ಕೊಠಡಿಗಳಲ್ಲಿ ಈ ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸಿದ್ದೇವೆ. ಒಟ್ಟು ಈ ಜಿಲ್ಲೆಯಾರೆ ನಾವು ತಗೊಂಡಿದ್ದ ಲೆಕ್ಕದ ಪ್ರಕಾರ 1,194 ಕೊಠಡಿಗಳಲ್ಲಿ ನಾವು ಈಗಾಗಲೇ ಈ ಸಿಸಿಟಿವಿ ಕ್ಯಾಮೆರಾ ಅಳವಡಿಸಿದ ಅಂಕಿ ಸಂಖ್ಯೆಯನ್ನ ಬಿಇಒರಿಂದ ಮಾಹಿತಿ ಪಡ್ಕೊಂಡಿದ್ದೇವೆ. ಇನ್ನು ಮುಖ್ಯ ಅಧೀಕ್ಷಕರ ಬಗ್ಗೆ ಮಾತಾಡೋದು ಅಂತ ಕೇಳಿದ್ರೆ, 130 ಕೇಂದ್ರಗಳಿಗೆ
130 ಮುಖ್ಯ ಅಧೀಕ್ಷಕರನ್ನ ನೇಮಕ ಮಾಡಿಕೊಂಡಿವೆ. ಅದರೊಳಗೆ ಉಪ ಮುಖ್ಯ ಅಧೀಕ್ಷಕರು ಅಂತ ತಿಳ್ಕೊಂಡು ಬರ್ತಾರೆ. ಅವ್ರಿಗೆ ಯಾವಾಗ ಮಕ್ಕಳ ಸಂಖ್ಯೆ ಕೇಂದ್ರದಲ್ಲಿ ಮಕ್ಕಳ ಸಂಖ್ಯೆ 400 ಮಿಕ್ಕಿದವಾಗ ಮತ್ತೆ ಒಬ್ಬರು ಉಪ ಮುಖ್ಯ ಅಧೀಕ್ಷಕರನ್ನಾಗಿ ನೇಮಕ ಮಾಡಿಕೊಳ್ಳಿಕ್ಕೆ ಸರ್ಕಾರದ ಆದೇಶ ಇರುವ ಕಾರಣಕ್ಕಾಗಿ ಸ್ವಂತ 37 ಕೇಂದ್ರಗಳಲ್ಲಿ ನಾವು ಈ ಉಪ ಮುಖ್ಯ ಅಧೀಕ್ಷಕರನ್ನ ನೇಮಕ ಮಾಡಿಕೊಂಡಿದ್ದೇವೆ. ಕಸ್ಟೋಡಿಯನ್ ಅಂತ ತಿಳ್ಕೊಂಡು ಕೇಳಿದ್ರೆ ಪ್ರಶ್ನೆ ಪತ್ರಿಕೆ ಅವಲಂಬ ಮಾಡಲಿಕ್ಕೆ ಎಲ್ಲಾ 130 ಕೇಂದ್ರಗಳಲ್ಲಿ ಕೂಡ ಕಸ್ಟೋಡಿಯನ್ ನೇಮಕ ಆಗಿದೆ. ಇನ್ನ ಈ ಕೇಂದ್ರಗಳಿಗೆ ಮಾರ್ಗಾಧಿಕಾರಿಗಳಾಗಿ ಪ್ರಶ್ನೆ ಪತ್ರಿಕೆಗಳನ್ನು ಮುಟ್ಟಿಸಿಕೊಳ್ಳಲಿಕ್ಕೆ 40 ಜನ ಅಧಿಕಾರಿ ಸಿಬ್ಬಂದಿಯವರನ್ನ ನಾವಿದಕ್ಕ ನಿಯೋಜನೆ ಮಾಡಿದ್ದೇವೆ. ಎಲ್ಲರೂ ಹೈಸ್ಕೂಲ್ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರ ಹುದ್ದೆಗಿದ್ದು ಕಡಿಮೆ ಇರತಕ್ಕಂಥವ್ರಿಗೆ ಯಾರು ಇಲ್ಲ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ತಿಳಿಸಬಯಸುತ್ತೇನೆ. ಅಷ್ಟೇ ಅಲ್ಲದೆ ಅಂತರ ಜಿಲ್ಲಾ ಜಾಗೃತ ದಳ ಅಂತಕ್ಕಂಥದ್ದು ಕೂಡ ಇಷ್ಟೆಲ್ಲ ಪರೀಕ್ಷೆ ವ್ಯವಸ್ಥೆಯನ್ನ ನೋಡ್ಕೊಳ್ಳಿಕ್ಕೆ ಹೆಂಗಪ್ಪ ವ್ಯವಸ್ಥೆ ಅಂತ ಕೇಳಿದ್ರೆ ಅಂತರ ಜಿಲ್ಲಾ ಮಟ್ಟದಲ್ಲಿ 11 ಜನರು ಇಲ್ಲಿ ವೀಕ್ಷಕರಾಗಿ ಬರುವಂತಿದೆ. ಜಿಲ್ಲಾ ಮಟ್ಟದಲ್ಲಿ 65 ಇದನ್ನ ಮಾಡಿ ಜಿಲ್ಲಾಧಿಕಾರಿಗಳು ನೇಮಕ ಮಾಡ್ತಾರೆ. 65 ಮಂದಿಗಳನ್ನು ನೇಮಕ ಮಾಡಿ ಈಗಾಗಲೇ ಆದೇಶವನ್ನು ಹೊರಡಿಸಿದ್ದಾರೆ. ಅವರು ಒಂದೇ ಕೇಂದ್ರದಲ್ಲಿ ಇರುವುದಿಲ್ಲ, ಸರಣಿಯ ಪ್ರಕಾರವಾಗಿ ಬೇರೆ ಬೇರೆ ಕೇಂದ್ರಗಳಲ್ಲಿ ಹೋಗುವಂತ ವ್ಯವಸ್ಥೆಯನ್ನು ಕಲ್ಪಿಸಿಕೊಡ್ತಿರ್ತಾರೆ. ಜಿಲ್ಲಾ ಹಂತದಲ್ಲಿ ಕೂಡ ಜಾಗೃತ ದಳದಲ್ಲಿ 9 ಸಿಬ್ಬಂದಿ ವರ್ಗದವರು ಕಾರ್ಯನಿರ್ವಹಿಸುತ್ತಾರೆ. ತಾಲೂಕಾ ಹಂತದ ಜಾಗೃತ ದಳದಲ್ಲಿ 21 ಜನರು ಜಾಗೃತ ದಳದ ಸದಸ್ಯರಾಗಿ ಕೆಲಸ ಮಾಡ್ತಾರೆ. ಸ್ಥಾನಿಕ ಜಾಗೃತ ದಳ ಅಂತ ಕೇಳಿದ್ರೆ ಪ್ರತಿಯೊಂದು ಕೇಂದ್ರದಲ್ಲಿ ಒಬ್ಬರನ್ನು ನಾವು ಸ್ಥಾನಿಕ ಜಾಗೃತ ದಳದ ಸದಸ್ಯರನ್ನಾಗಿ ನೇಮಿಸುತ್ತಿರ್ತೇವೆ. ಅವರಿಗೆ ಸಿಟ್ಟಿಂಗ್ ಸ್ಕಾಡ್ ಅಂತ ಕರಿತೀವಿ. ಸಿಟ್ಟಿಂಗ್ ಸ್ಕಾಡ್ ಅವರು ಜಾಗೃತಿ ದಳ ಸಿಟ್ಟಿಂಗ್ ಸ್ಕಾಡ್ ಅವರು ಆ ಕೇಂದ್ರದ ಮುಖ್ಯ ಅಧೀಕ್ಷಕರ ಜೊತೆಗೆ ಕಾರ್ಯ ಆರಂಭ ಮಾಡಿ ಆ ಪರೀಕ್ಷೆ ಮುಗಿದ ನಂತರದಲ್ಲಿ ಅಲ್ಲಿರ್ತಕ್ಕಂಥ ಉತ್ತರ ಪತ್ರಿಕೆಗಳನ್ನ ಸಕ್ರಮವಾಗಿ ಜೋಡಿಸಿ ಸರಿಯಾಗಿ ಅದರ ಮೇಲೆ ವಿಳಾಸ ಬರೆದು ಅದು ಮುಂದೆ ರವಾನೆ ಆಗುವವರೆಗೂ ತಮ್ಮ ಜವಾಬ್ದಾರಿಯನ್ನ ಗುರುತಿಸಬೇಕಾಗಿರುವುದರಿಂದ ಅಲ್ಲಿರ್ತಕ್ಕಂಥ ಸಿಟ್ಟಿಂಗ್ ಸ್ಕಾಡ್ ಜೊತೆಗೆ ಅಲ್ಲಿರ್ತಕ್ಕಂಥ ಕಸ್ಟೋಡಿಯನ್ ಅಲ್ಲಿರ್ತಕ್ಕಂಥ ಉಪ ಮುಖ್ಯ ಅಧೀಕ್ಷಕರು ಜೊತೆಗೆ ಮುಖ್ಯ ಅಧೀಕ್ಷಕರು ಈ 4 ಮಂದಿ ತುಂಬಾ ಜವಾಬ್ದಾರಿಯುತವಾಗಿ ಕೆಲಸ ಮಾಡಬೇಕು ಅಂತಕ್ಕಂಥ ಕಟ್ಟುನಿಟ್ಟಿನ ಆದೇಶವನ್ನ ಎಲ್ಲ ಕಡೆ ನಾವು ಕಳಿಸಿಕೊಟ್ಟಿದ್ದೇವೆ. ಈ ಸಂದರ್ಭದಲ್ಲಿ ನೋಡಲ್ ಅಧಿಕಾರಿ ಗಂಗಾಧರ್ ಎಡಿ, ಜಿಲ್ಲಾ ಉಪಯೋಜನಾಧಿಕಾರಿ ರೇವತಿ ಮಠದ್ ಉಪಸ್ಥಿತರಿದ್ದರು.